ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು ಶೀಘ್ರವೇ ನೇಮಕಾತಿ ಆದೇಶ ಹೊರಡಿಸಲು ಗ್ರೀನ್ ಸಿಗ್ನಲ್ ನೀಡಿದೆ. ಗುಡ್ ನ್ಯೂಸ್ ಏನು ಅಂತರ ಈ ಸ್ಟೋರಿ ನೋಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ 2021ರ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭಿಸುವಂತೆ ಒತ್ತಾಯಿಸಿ ಜುಲೈ 7ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರು ಪ್ರತಿಭಟನೆ ನಡೆಸಿದ್ದರು. ಇದಕ್ಕೆ ವಿವಿಧ ರಾಜಕೀಯ ಮುಖಂಡರು ಸಾಥ್ ನೀಡಿ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ದಯವಿಟ್ಟು ನಮಗೆ ಅವಕಾಶ ಕೊಡಿ, ಆದಷ್ಟು ತ್ವರಿತವಾಗಿ ನಾವು, ಯಾಕಂದರೆ ನಿರ್ದಿಷ್ಟವಾಗಿ ಸಮಯ ನಾನು ಕೋರ್ಟಲ್ಲಿ ಇರೋದ್ರಿಂದ, ಯಾಕಂದರೆ ನಮ್ಮ ಕೈಯಲ್ಲಿರೋದಿಲ್ಲ ಮುಂದಿನ ತಾರೀಕು ಯಾವಾಗ ಕೊಡ್ತಾರೆ, ಮುಂದಿನ ವಿಚಾರಣೆ ಯಾವಾಗ ಕೊಡ್ತಾರೆ, ಇವೆಲ್ಲವೂ ನಮ್ಮ ಕೈಯಲ್ಲಿರೋದಿಲ್ಲ. ಅದರಿಂದ ಖಂಡಿತ 2 ವರ್ಷ ಕಾದಿದ್ದೀರಾ, ನಮಗೆ ಕೆಲವು ದಿನಗಳು, ನಾನು ಅದು ದಿನಗಳು ಅಂತೇಳಿ ಮತ್ತೇನಾದರೂ ಹೇಳಿದ್ರೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ. ಅದರಿಂದ ಕೆಲವು ದಿನಗಳ ಅಂದರೆ ಅವಕಾಶ ಕೊಡಿ, ತಮ್ಮ ನ್ಯಾಯಸಮ್ಮತವಾದಂಥ ಹೋರಾಟಕ್ಕೆ, ಹೋರಾಟದ ಬಗ್ಗೆ ನಮಗೆ ಭಾಳಷ್ಟು ಕಾಳಜಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, ತಾವೆಲ್ಲರೂ ದೂರದಿಂದ ಬಂದಿದ್ದೀರಾ, ಮಕ್ಕಳನ್ನು ಜೊತೆ ಕರ್ಕೊಂಡು ಬಂದಿದ್ದೀರಾ, ಭಾಳ ಕಷ್ಟಪಟ್ಟು ಬೆಂಗಳೂರಿನಲ್ಲಿ ಇಲ್ಲಿ ಬಂದು ತಮ್ಮ ಸಮಯವನ್ನು ಕಳ್ಕೊಂಡು ತಮ್ಮ ಬೇಡಿಕೆಗಳನ್ನು ನನ್ನ ಮುಂದೆ ಇಡೋಕ್ಕೆ ಬಂದಿದ್ದೀರಾ, ಸರ್ಕಾರದ ಗಮನ ಸೆಳೆಯಕ್ಕೆ ಬಂದಿದ್ದೀರಾ, ನಾನು ತಮ್ಮೆಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೇನೆ. 1242 ಹುದ್ದೆಗಳಿಗೆ 2022 ಮಾರ್ಚ್ 12ರಿಂದ 16ರವರೆಗೆ ಬೆಂಗಳೂರು ಸೇರಿ ರಾಜ್ಯದ ವಿವಿಧ 7 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಿತ್ತು. May 10ರಂದು ಮೆರಿಟ್ ಪಟ್ಟಿಯನ್ನು ಪ್ರಕಟಿಸಿತ್ತು. ಭೂಗೋಳಶಾಸ್ತ್ರ ವಿಷಯದಲ್ಲಿ ಸೌಮ್ಯ ಎಂಬ ಅಭ್ಯರ್ಥಿಯು ಕೆಲವು ಪ್ರಶ್ನೆಗಳನ್ನು ಸೋರಿಕೆ ಮಾಡಿದ್ದಾರೆ ಎಂದು ಆರೋಪಿಸಿ ರಾಮಕೃಷ್ಣ ಎಂಬುವವರು ಪ್ರಾಧಿಕಾರಕ್ಕೆ ದೂರು ನೀಡಿದ್ದರು. ಪ್ರಾಧಿಕಾರವು ಎಲ್ಲಾ ಹಂತದಲ್ಲೂ ವಿಚಾರಣೆ ನಡೆಸಿ ರಾಜ್ಯಾದ್ಯಂತ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಲಾಗಿತ್ತು. ಸೌಮ್ಯ ಪ್ರಕರಣ ಹೊರತುಪಡಿಸಿ ಬೇರೆಲ್ಲೂ ಅಕ್ರಮ ನಡೆದಿಲ್ಲ ಎಂದು ಕೆಇಎ ತಿಳಿಸಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ನೇಮಕಾತಿ ಪ್ರಕ್ರಿಯೆ ಆರಂಭಗೊಂಡು 3 ವರ್ಷಗಳು ಪೂರೈಸಿದ್ದು, ಆಯ್ಕೆ ಪ್ರಕ್ರಿಯೆಯಲ್ಲಿನ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರಕ್ಕೆ ಸಲ್ಲಿಸಿದೆ. ನೇಮಕಾತಿಗೆ ಸಂಬಂಧಿಸಿದಂತೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿವೆ. ಬೇರೆ ಯಾವ ಪ್ರಕರಣಗಳು ಬಾಕಿ ಉಳಿದಿಲ್ಲ. ಹಾಗಾಗಿ ನಿಯಮಾನುಸಾರ ನೇಮಕಾತಿ ಆದೇಶ ಹೊರಡಿಸುವಂತೆ ಸಲಹೆ ನೀಡಿದ್ದಾರೆ.